ಅರಕಲಗೂಡಿನಲ್ಲಿ ಬೆಳಕಿನ ಹಬ್ಬ ದೀಪಾವಳಿ ಆಚರಣೆ ಹಿನ್ನೆಲೆಯಲ್ಲಿ ಜನರು ಖರೀದಿ ಭರಾಟೆಯಲ್ಲಿ ನಿರತರಾಗಿದ್ದು ಅಗತ್ಯ ವಸ್ತುಗಳನ್ನು ಕೊಳ್ಳಲು ಸಾರ್ವಜನಿಕರು ಮುಗಿಬಿದ್ದರು. ಪಟ್ಟಣದ ಅನಕೃತ ದಿನವಹಿ ಮಾರುಕಟ್ಟೆ ಪ್ರದೇಶದಲ್ಲಿ ಹಬ್ಬದ ವಸ್ತುಗಳನ್ನು ಕೊಳ್ಳಲು ಜನಜಾತ್ರೆಗೆ ನೆರೆದಿತ್ತು. ಕಾಲೇಜು ರಸ್ತೆಯಲ್ಲಿ ಕಿಕ್ಕಿರಿದು ತುಂಬಿದ್ದ ಜನರ ನಡುವೆ ಟ್ರಾಫಿಕ್ ಏರ್ಪಟ್ಟು ವಾಹನ ಸವಾರರು ಕಿರಿಕಿರಿ ಅನುಭವಿಸಿದರು. ಇನ್ನು ರಾಮನಾಥಪುರದಲ್ಲಿಯೂ ವ್ಯಾಪಾರದ ಭರಾಟೆ ಜೋರಾಗಿತ್ತು. ಕೊಣನೂರು, ಮಲ್ಲಿಪಟ್ಟಣ, ಬಸವಾಪಟ್ಟಣ ಹಾಗೂ ಕೇರಳಾಪುರದಲ್ಲಿ ಬೆಲೆ ಏರಿಕೆ ಬಿಸಿ ಲೆಕ್ಕಿಸದೆ ಹೂವು ಹಣ್ಣು ಪಟಾಕಿ ಕೊಳ್ಳಲು ಜನರು ಮುಗಿಬೀಳುತ್ತಿದ್ದ ದೃಶ್ಯ ಕಂಡುಬಂತು. ವರ್ಷದಿಂದ ಪಟಾಕಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಈ ವರ್ಷ ಪ್ರಾರಂಭದಲ್ಲಿ ಮಳೆ ಬಂದು ಸ್ವಲ್ಪ ತೊಂದರೆ ಆಯಿತು. ಈಗ ದೇವರ ದಯದಿಂದ ಮಳೆ ಆಗ್ತಾ ಇರೋದ್ರಿಂದ ಸ್ವಲ್ಪ ಜನಗಳು ಬಂದು ಈಗ ತೊಗೊಂತಾ ಇದ್ದಾರೆ. ನೋಡಬೇಕು, ಆದರೂ ಜನಗಳಿಗೆ ಕ್ರೇಸ್ ಕಮ್ಮಿ ಆಗಿದೆ. ಪಟಾಕಿ ಹೊಡೆಯೋದು ವ್ಯಾಪಾರ ಸ್ವಲ್ಪ ಕಡಿಮೆ ಇದೆ, ರೇಟ್ ಎಲ್ಲ ತುಂಬ ಜಾಸ್ತಿ ಆಗಿದೆ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ 30% ರೇಟ್ ಜಾಸ್ತಿ ಆಗಿದೆ. ಹಾಗಾಗಿ ಸೇಲ್ಸ್ ಕೂಡ ಕಡಿಮೆ ಆಗಿದೆ. ನೋಡಬೇಕು, ಜನಗಳ ಇನ್ನೂ ಬರೋ ನಿರೀಕ್ಷಣೆ ಇದ್ದೀವಿ. ಈಗ ಅಲ್ಲೇ ವ್ಯಾಪಾರಕ್ಕೂ ಇಲ್ಲಿಗೂ ಅಲ್ಲೂ ಸ್ಥಳ ಬದಲಾವಣೆ ಇದರಿಂದ ವ್ಯತ್ಯಾಸ ಏನಿದೆ ಆಗಿತ್ತು ಅಂತಂದ್ರೆ, ಜನಗಳಿಗೆ ಅನುಕೂಲ ಆಗಿದೆ, ರಸ್ತೆ ಬಂದು ಹೋಗೋದಕ್ಕೆ ಅನುಕೂಲ ಇದೆ. ಸ್ಟೇಡಿಯಮ್ಮಲ್ಲಿ ತುಂಬ ಗಲೀಜು ಆಗ್ತಿತ್ತು, ಜನ ಬಂದು ಹೋಗೋಕ್ಕೆ ತುಂಬ ಅನಾನುಕೂಲ ಆಗ್ತಾ ಇತ್ತು. ಜನಗಳಲ್ಲಿ ಹಣಕಾಸು ಅವರ ಹೇಗಿದೆ ಗೊತ್ತಿಲ್ಲ, ಅವ್ರ ಆರ್ಥಿಕ ಪರಿಸ್ಥಿತಿ ಮನ ಮಾಡಿ ಹಬ್ಬ ಖುಷಿಯಿಂದ ಮಾಡಬೇಕು ಅಂತೇಳಿ ಅವ್ರ ಚೆನ್ನಾಗಿ ತಗೊಂಡ್ರೆ ನಮಗೂ ಕೂಡ ವ್ಯಾಪಾರ ಆಗುತ್ತೆ. ಇಲ್ಲ ಅಂದರೆ ಈ ವರ್ಷ ನಾವು ಲಾಭ ನೋಡೋದು ಕಷ್ಟನೇ.